ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಮೋಟಿವೇಶ್ನಲ್ ಸ್ಟೋರಿ ಸೆಗ್ಮೆಂಟಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಒಂದು ಹುಡುಗ, 24 ವಯಸ್ಸಿನ ಒಬ್ಬ ಯುವಕ, ತಂದೆ ತಾಯಿಯೊಂದಿಗೆ ಟ್ರೈನ್ನಲ್ಲಿ ಬರ್ತಾ ಇರ್ತಾನೆ. ಆತ ಟ್ರೈನ್ನಲ್ಲಿ ಬರ್ತಾ ಇರಬೇಕಾದ್ರೆ ಜೋರಾಗಿ ಕಿರ್ಚಿ ಕಿರ್ಚಿ ಹೇಳ್ತಿರ್ತಾನೆ ಅವ್ರ ತಂದೆಗೆ. ಅಪ್ಪ ಅಪ್ಪ ಅಲ್ಲಿ ನೋಡು, ಗಿಡ ಎಲ್ಲ ಹಿಂದೆ ಹೋಗ್ತಾ ಇದೆ. ಅಪ್ಪ ಅಪ್ಪ ಇಲ್ಲಿ ನೋಡು, ಮೋಡ ಎಲ್ಲ ಮುಂದೆ ಹೋಗ್ತಾ ಇದೆ. ಅಪ್ಪ ಆ ಪಕ್ಷಿ ನೋಡು, ಆ ಬಣ್ಣ ಇದೆ, ಈ ಬಣ್ಣ ಇದೆ ಅಂತ ತುಂಬ ಒಂದು ಎಕ್ಸೈಟ್ಮೆಂಟಲ್ಲಿ ಅವ್ನು ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಆ ಹುಡುಗನ ತಂದೆ ತಾಯಿಯ ಪಕ್ಕದಲ್ಲೇ ಇನ್ನೊಬ್ಬರು ವಯಸ್ಸಾಗಿರುವಂತಹ ದಂಪತಿಗಳು ಕೂತಿರ್ತಾರೆ. ಅವರು ಸಜೆಸ್ಟ್ ಕೊಡ್ತಾರೆ ಆ ಹುಡುಗನ ತಂದೆ ತಾಯಿಗೆ, ಯಾಕೆ ನೀವು ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಈತನನ್ನು ತೋರಿಸ್ಬಾರ್ದ, ಈ 24 ವಯಸ್ಸಿನಲ್ಲಿ ಈ ಹುಡುಗ ಈ ಚಿಕ್ಕ ಪುಟ್ಟ ವಿಚಾರಕ್ಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದಾನಲ್ಲ, ಈತನಿಗೆ ಏನಾದರೂ ಬುದ್ಧಿ ಭ್ರಮಣೆನೋ ಅಥವಾ ಏನೋ ಸೈಕೊಲಾಜಿಕಲ್ ಇಂಡಿಫ್ರೆನ್ಸ್ ಇದೆ, ಸೊ ತಗೊಂಡೋಗಿ ಕರ್ಕೊಂಡೋಗಿ ಅವನ್ನ ತೋರಿಸಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಆ ತಂದೆ ತಾಯಿ ಹೇಳ್ತಾರೆ, ಹೌದು ನಾವು ಈಗ ತಾನೇ ಡಾಕ್ಟರ್ನ ಮೀಟ್ ಮಾಡಿ ಬರ್ತಾ ಇದ್ದೀವಿ, 24 ವರ್ಷದಿಂದ ಆತನಿಗೆ ಕಣ್ಣೇ ಇರಲಿಲ್ಲ, ಇವತ್ತು ಅವನಿಗೆ ಕಣ್ಣು ಆಪರೇಷನ್ ಆಗಿ ನಾವು ಆಪರೇಷನ್ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಮೊದಲನೇ ಬಾರಿಗೆ ಅವನು ಇದನ್ನೆಲ್ಲ ನೋಡ್ತಾ ಇರೋದ್ರಿಂದ ಆತನಿಗೆ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಸೊ ಇದರಿಂದ ತಿಳಿಯೋ ಅಂಶ ಏನು ಅಂದರೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಯಾರನ್ನೇ ಆಗಲಿ ನಾವು ಜಡ್ಜ್ ಮಾಡಬಾರ್ದು, ಬಿಕಾಸ್ ಅವ್ರ ಸಿಚುವೇಶನ್ ಏನು, ಅವರು ಯಾವ ಒಂದು ಶೂಸ್ನಲ್ಲಿ ಅವ್ರು ನಿಂತಿದ್ದಾರೆ, ನಾವು ಶೂಸ್ನಲ್ಲಿ ನಿಂತೇ ಇಲ್ಲ, ಸೊ ನಮ್ಗೆ ಅವ್ರು ಏನು ಫೀಲ್ ಮಾಡ್ತಿದ್ದಾರೆ, ಅವರ ಕಾರಣಗಳೇನು, ಅವರ ಎಕ್ಸ್ಕ್ಯೂಸಸ್ ಏನು ಅಂತ ಗೊತ್ತಿರಲ್ಲ. ಸೊ ಯಾವತ್ತೂ ಕೂಡ ಯಾರನ್ನು ಕೂಡ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಹೆಲ್ಪ್ ಮಾಡೋಕ್ಕಾಗತ್ತಾ ಮಾಡಿ, ಒಳ್ಳೆ ರೀತಿ ಅವರಿಗೆ ಸಜೆಷನ್ಸ್ ಕೊಡೋಕ್ಕಾಗತ್ತಾ ಕೊಡಿ, ಬಟ್ ಡೋಂಟ್ ಜಡ್ಜ್ ದಮ್ ಬಿಕಾಸ್ ಯು ಡೋಂಟ್ ನೋ ದೇರ್ ಪೊಸಿಷನ್, ಬಿಕಾಸ್ ಯು ಆರ್ ನಾಟ್ ಇನ್ ದಿಯರ್ ಪೊಸಿಷನ್, ಸೊ ಡೋಂಟ್ ಎವರ್ ಜಡ್ಜ್. ಈ ಒಂದು ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನನ್ನ ಮುಂದಿನ ಇನ್ನೊಂದು ಸ್ಟೋರಿಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.